यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतमम कल्याणं हरिर्हयमुकाविदः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणोर्जि सर्वदा मद्वाक्यसरणीर्भूयात् श्रीमदाचार्यभावग समाश्रयेद् गुरुं भक्त्या महाविश्वासपूर्वकं निक्षिपे सर्वभारांश्च गुरो श्रीपादमङ्गजे ಭಗವಂತನ ರೂಪಗಳ ಚಿಂತನೆಯನ್ನು ಯಥಾಮತಿಯಾಗಿ ಪ್ರತಿ ವಾರ ಮಾಡ್ತಾ ಇದ್ದೀವಿ. ಇವತ್ತು ಪೃಥು ಮಹಾರಾಜ ಅಥವಾ ಪೃಥುರಾಜ ಪೃಥು ಆಗಿ ಭಗವಂತ ಅವತಾರವನ್ನು ಮಾಡಿದ್ದಾನೆ. ಪೃಥು ಅವತಾರ ಮಾಡಲಿಕ್ಕೆ ಕಾರಣ ಏನು, ಎಲ್ಲಿ ಅವತಾರವನ್ನು ಮಾಡಿದ್ದಾನೆ, ಆ ಪೃಥುವಿನ ಮಹತ್ವ ಏನು, ಇವತ್ತು ಎರಡು ಮಾತಿನಲ್ಲಿ ತಿಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅಧರ್ಮವೇ ಮೂರ್ತಿಯಾಗಿ ಹುಟ್ಟಿ ಬಂದಿರುವಂತಹ ವ್ಯಕ್ತಿ ವೇನ. ವೇನ ಅಂತ ಹೇಳಿ ದೊಡ್ಡದಾಗಿರುವಂತಹ ನಾಸ್ತಿಕ್ಯದ ಪರಾಕಾಷ್ಠೆಯನ್ನು ಮಾಡುವಂತಹ ವ್ಯಕ್ತಿ, ಬಹಳ ಕೆಟ್ಟ ಕೆಲಸಗಳನ್ನು ಮಾಡುವಂಥವನು ವೇನನ. ಘೋರವಾದ ಅಧರ್ಮದ ಒಂದು ಅಧರ್ಮವನ್ನು ಕಂಡು ಎಲ್ಲ ಋಷಿಗಳು ಕುಪಿತರಾಗಿ ಹೋಗಿದ್ದಾರೆ. ಇಂತಹ ಕೆಟ್ಟ ಕೆಲಸ ಮಾಡಿಲ್ಲ ಅನ್ನೋಂಗಿಲ್ಲ, ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದ. ಪರಸ್ತ್ರೀ ಸಂಘವನ್ನು ಮಾಡ್ತಿದ್ದ, ಮದ್ಯಪಾನವನ್ನು ಮಾಡ್ತಿದ್ದ, ಚಾಡಿ ಹೇಳ್ತಿದ್ದ, ಸುಳ್ಳು ಹೇಳ್ತಿದ್ದ, ಕಳ್ಳತನ ಮಾಡಿಸ್ತಿದ್ದ, ಮಾಡ್ತಿದ್ದ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದ ಆ ವೇನ. ವೇನನ ಈ ಅಧರ್ಮವನ್ನು ಕಂಡಿರುವಂತಹ ಋಷಿಗಳೆಲ್ಲ ಕುಪಿತರಾಗಿದ್ದಾರೆ. ಭೃಗು ಋಷಿಗಳು ತಮ್ಮ ಹುಂಕಾರದಿಂದ ವೇನನನ್ನು ಸಂಹಾರ ಮಾಡಿದ್ದಾರೆ. ಅವನ ಉಪಟಲವನ್ನು ತಾಳಲಾರದೆ ವೇನನ ತಾಯಿ ಸುನೀತಿ ಅಂತ ಅವಳ ಹೆಸರು. ಆ ಸುನೀತೆ ಸ್ವತಃ ಸಾತ್ವಿಕಳಾಗಿರುವಂಥವಳು ವೇನನ ಮೃತ ಶರೀರ ಹಾಳಾಗದಂತೆ ಮಂತ್ರಘೋಷದಿಂದ ರಕ್ಷಣೆ ಮಾಡಿದ್ದಾಳೆ. ರಾಜನಿಲ್ಲಿರೋದಿಲ್ಲಿರುವಂತಹ ದೇಶ ಮತ್ತಷ್ಟು ಹದಗೆಡಲಿಕ್ಕೆ ಶುರುವಾಯಿತು. ರಾಜ ಇದ್ದರೆ ಸರಿಯಾಗಿ ನಡೆಸ್ಕೊಂಡು ಹೋಗೋದು ಕಷ್ಟ, ಅಂಥದ್ರಲ್ಲಿ ರಾಜನೇ ಇಲ್ಲ ಅಂದರೆ ಇನ್ನು ಆ ದೇಶದ ಪರಿಸ್ಥಿತಿ ಹೇಳೋ ಹಾಗಿಲ್ಲ. ಅಂಗರಾಜದ ವಂಶವೇ ನಿಂತು ಹೋಗುವಂತಹ ಸಂದರ್ಭ. ಇಂತಹ ಬಿಕ್ಕಟ್ಟಿನಲ್ಲಿ ಎಲ್ಲ ಋಷಿಮುನಿಗಳನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಆ ಸಂದರ್ಭದಲ್ಲಿ ಆ ಋಷಿಮುನಿಗಳೆಲ್ಲ ಏನು ಮಾಡಿದ್ದಾರೆ, ವೇನನ ಮೃತ ಶರೀರದಿಂದ ಸಂತತಿಯನ್ನು ಪಡೆಯಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ವೇನನ ತೊಡೆಯನ್ನು ಕಡದಂತಹ ಸಂದರ್ಭದಲ್ಲಿ ಕ್ಷೀರ ಸಮುದ್ರದ ಮತನದಿಂದ ಹಾಲಾಹಲ ವಿಷ ನುಗ್ಗಿ ಬಂದಂತೆ ಪಾಪಿಯಾದ ನಿಷಾಧ ಅಂತ ಅವನ ಹೆಸರು, ನಿಷಾದನು ಅನ್ನುವಂಥವನು ಜನಿಸಿ ಬಂದಿದ್ದಾನೆ. ನಂತರ ವೇನನ ಬಾಹುವನ್ನು ಕಡೆದಾಗ ಸಾತ್ವಿಕಾಗ್ರಣಿಯಾಗಿರುವಂತಹ ಪೃಥುರಾಜ ಅವತಾರವನ್ನು ಮಾಡಿದ್ದಾನೆ. ಇವನಿಂದ ಅಂಗದೇಶ ಅದು ವಂಶ ಪ್ರವರ್ಧನೆ ಆಗಿರುವಂಥದ್ದು. ಈ ಪೃಥುವಿನಲ್ಲಿ ಭಗವಂತ ಸಾಕ್ಷಾತ್ತಾಗಿ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಅರ್ಚಿಯಲ್ಲಿ ಲಕ್ಷ್ಮಿಯ ಆವಿಷ್ಟರಾಗಿರುವಂತಹವಳಾಗಿ ಅವತರಿಸಿದ್ದಾಳೆ. ಮುಂದೆ ಇವರಿಬ್ಬರ ವಿವಾಹ ಆಗಿರುವಂಥದ್ದು, ಸಮಸ್ತ ಆಡಳಿತವನ್ನು ಸ್ವಚ್ಛಗೊಳಿಸಿರುವಂಥದ್ದು. ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂದಿದ್ದೇ ಈ ರಾಜನಿಂದ, ಪೃಥು ಮಹಾರಾಜನಿಂದ. ಅಂತಹ ಶ್ರೇಷ್ಠವಾದ ಕಾರ್ಯವನ್ನು ಭಗವಂತ ಮಾಡಿದ್ದಾನೆ. ಇನ್ನು ಈ ಪೃಥು ಅವತಾರ ಇದೆ ಅಲ್ಲ, ಇದರನ್ನು ನಾವು ತಿಳಿಯೋದ್ರಿಂದ ನಮಗಾಗುವಂಥ ಲಾಭ ಏನು ಅಂತ ಕೇಳಿದರೆ, ಬಹಳ ಜನಕ್ಕೆ ಒಂದು ಆಸೆ ಇರ್ತದೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಬಹಳ ಜನ, ಒಬ್ರು ಇಬ್ರು ಅಂತಲ್ಲ, ಬಹಳ ಜನ ನಾವು ನೋಡಿದರೆ ನಮಗೆ ಕಂಡು ಬಂದಿರುವಂಥದ್ದು, ಕೋಟಿಗಟ್ಟಲೆ ನಾವು ಹಣವನ್ನು ಗಳಿಸಬೇಕು, ಆಸ್ತಿಯನ್ನು ಗಳಿಸಬೇಕು ಅಂತ ಅಪೇಕ್ಷೆ ಉಳ್ಳಂಥವರು ಸಂಕಲ್ಪ ಪುರಸ್ಸರವಾಗಿ ಈ ಪೃಥುಚಕ್ರವರ್ತಿಯ ಚರಿತ್ರೆಯನ್ನು ಭಕ್ತಿಯಿಂದ ಶ್ರವಣ ಮಾಡಬೇಕು. ಯಾರು ಶ್ರವಣವನ್ನು ಮಾಡ್ತಾರೋ ಈ ಉದ್ದೇಶದಿಂದ ಅವರು ಒಳ್ಳೆಯ ಶ್ರೀಮಂತರಾಗ್ತಾರೆ ಅಂತ ಹೇಳ್ತಾರೆ. ಅಷ್ಟು ಅದರ ಮಹತ್ವ ಇದೆ. ಭಾಗವತದ ಉದ್ದೇಶ ಕೇವಲ ಹಣ ಸಂಪಾದನೆ ಅಂತ ಅಂದ್ಕೊಳ್ಬಾರ್ದು. ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ತಿಳಿಸ್ಲಿಕ್ಕೆ ಹೊರಡಿರುವಂಥದ್ದು, ನಮ್ಮ ಭವರೋಗವನ್ನು ಕಳೆದು ವಿಶೇಷವಾಗಿ ಸುಖವನ್ನು ನೀಡುವಂಥದ್ದು. ಇನ್ನು ಈ ಭಾಗವತದಲ್ಲಿ
ಋತುರಾಜನ ಒಂದು ಮಹಾಮಹಿಮೆಯನ್ನು ನಾವಿಲ್ಲೆಲ್ಲ ಕೇಳ್ತಾ ಇದ್ದೀವಿ. ಯಾರು ವಿಶೇಷವಾಗಿ ಭಕ್ತಿ ಶ್ರದ್ಧೆಯಿಂದ ಈ ಚರಿತ್ರೆಯನ್ನು ಪಾರಾಯಣ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖವನ್ನು ಭಗವಂತ ನೀಡ್ತಾ ಇದ್ದಾನೆ. ಇನ್ನು ವೇಣನ ದೇಹದಿಂದ ಜನಿಸಿದಂತಹ ಪೃಥು ಎಂಬ ಚಕ್ರವರ್ತಿಯಲ್ಲಿ ಭಗವಂತ ಪೃಥು ಎಂಬುದಾಗಿ ಅವಿಷ್ಟನಾಗಿರುವಂಥವನು. ಇದು ಭಗವಂತನ ಆವೇಶ ಅವತಾರ ಆಗಿರುವಂಥದ್ದು. ಇವನ ಕೈಗಳಲ್ಲಿ ಮತ್ತು ಪಾದಗಳಲ್ಲಿ ಶಂಖಚಕ್ರಾದಿ ಚಿಹ್ನೆಗಳು ಒಡಮೂಡಿರುವಂಥವು. ಭಗವಂತ ಸುದರ್ಶನ ಚಕ್ರವನ್ನು ಧರಿಸುವಂತೆ ಇವನೂ ಕೂಡ ಸುದರ್ಶನ ಚಕ್ರವನ್ನು ಕೌಮೋದಿಕೆ ಮೊದಲಾದ ಆಯುಧಗಳನ್ನು ಧರಿಸಿದ್ದಿರ್ತಾನೆ. ಆದ್ದರಿಂದ ಭಗವಂತನ ವಿಶೇಷ ಆವೇಶ ಇರುವಂತಹ ಮಹಾ ದೊಡ್ಡ ಚಕ್ರವರ್ತಿ ಪೃಥು ಮಹಾರಾಜ. ಪೃಥುರಾಜನಿಂದ ಪೃಥ್ವಿಗೆ ಅಂದರೆ ಭೂಮಿಗೆ ಪೃಥ್ವಿ ಅಂತ ಹೆಸರು ಬಂದಿದೆ ಅಂತ ಈಗ ಹಿಂದೆ ಹೇಳಿದ್ವಿ. ಯಾಕೆ ಹೆಸರು ಬಂತು ಅದನ್ನು ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಪ್ರಜೆಗಳೆಲ್ಲ ಹಿಂದೆ ಒಂದ್ಸಾರೆ ಬರಗಾಲದಿಂದ ಪೀಡಿತರಾಗಿರುವಂಥವರು ಕುಪಿತರಾದಂತಹ ಸಂದರ್ಭದಲ್ಲಿ ಪೃಥು ಮಹಾರಾಜ ಭೂದೇವಿಯನ್ನು ನಿಗ್ರಹಿಸಬೇಕು ಅಂತ ಹೇಳಿ ಮೃತ್ಯುದೇವತೆಯಂತೆ ಬಿಲ್ಲನ್ನು ಎತ್ತಿದ್ದಾನೆ. ಭೂದೇವಿ ಗೋದೂಪವನ್ನು ದಾಳಿ ತಪ್ಪಿಸಿಕೊಂಡು ಓಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ರಾಜ ಅವಳನ್ನು ಹಿಂದೆ ಬೆನ್ನಟ್ಟಿ ಬಂದಿದ್ದಾನೆ. ಎಲ್ಲಿಯೂ ಆಶ್ರಯ ಸಿಗದ ಭೂದೇವಿ ಆ ರಾಜನಲ್ಲಿದ್ದಂತಹ ಆ ಭಗವಂತನನ್ನ ಶರಣು ಹೋಗಿದ್ದಾಳೆ. ಆಗ ಅವಳ ಅಪೇಕ್ಷೆಯಂತೆ ಪೃಥು ಮಹಾರಾಜ ಸ್ವಯಂಭುವನವನ್ನೇ ಕರುವನ್ನಾಗಿ ಮಾಡಿಕೊಂಡು ಸಮಸ್ತ ಸಂಪತ್ತನ್ನ ಹಾಲಿನ ರೂಪದಲ್ಲಿ ಕರೆದು ಪ್ರಜೆಗಳಿಗೆ ನೀಡಿದ್ದಾನೆ ಭಗವಂತ. ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು, ಹಾಗಾಗಿ ಈ ರೂಪವನ್ನು ಚಿಂತನೆ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ದೇವತೆಗಳು ಋಷಿಗಳು ತಮ್ಮ ತಮ್ಮ ಗುಂಪಿನ ಪ್ರಮುಖರೊಬ್ಬರನ್ನ ಕರುವನ್ನಾಗಿ ಮಾಡಿಕೊಂಡು ತಮಗೆ ಬೇಕಾದ ಹಾಲಿನ ರೂಪದಲ್ಲಿ ಬೇಕಾದದ್ದನ್ನು ಹಾಲಿನ ರೂಪದಲ್ಲಿ ಪಡೆದುಕೊಂಡಿದ್ದಾರೆ. ಅನಂತರ ಪೃಥು ಮಹಾರಾಜ ತನ್ನ ಬಿಲ್ಲಿನ ತುದಿಯಿಂದಲೇ ಭೂಮಿಯನ್ನು ಸವರಿ ಸಮಾನವಾಗಿ ಮಾಡಿದ್ದಾನೆ ಭಗವಂತ. ಸಮತಟ್ಟಾಗಿ ಮಾಡಿದ್ದಾನೆ, ಹಳ್ಳ ತಿಟ್ಟುಗಳನ್ನೆಲ್ಲ ಸಮಾನವಾಗಿ ಮಾಡಿದ್ದಾನೆ. ಪ್ರಜೆಗಳ ವಾಸಕ್ಕಾಗಿ ನಗರ ಪಟ್ಟಣ ಪುರ ಅನ್ನುವಂತಹ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ಅವತ್ತಿನಿಂದ ಆ ಭೂಮಿಗೆ ಪೃಥು ಮಹಾರಾಜನಿಂದ ಪೃಥ್ವಿ ಅನ್ನೋ ಹೆಸರನ್ನು ನಾವು ಬಂದಿದ್ದನ್ನು ನಾವು ಕಾಣ್ತಾ ಇದ್ದೇವೆ. 100 ಅಶ್ವಮೇಧ ಯಾಗವನ್ನು ಆರಂಭಿಸಿ 99 ಪೂರೈಸಿದ್ದಾನೆ. 100ನೇ ಅಶ್ವಮೇಧ ಯಾಗ ಕುದುರೆಯನ್ನು ಇಂದ್ರದೇವರು ಮತ್ತೆ ಅಪಹರಿದಂತಹ ಸಂದರ್ಭದಲ್ಲಿ ಬ್ರಹ್ಮದೇವರ ಆಜ್ಞೆಯಂತೆ ಯಾಗವನ್ನು ಕೈಬಿಟ್ಟಿದ್ದಾನೆ. ಸ್ವರ್ಗಲೋಕವನ್ನು ಅಧೀನ ಮಾಡಿಕೊಳ್ಳುವಂತಹ ಉದ್ದೇಶ ಪೃಥ್ವೀರಾಜನಿಗೆ ಇರಲಿಲ್ಲ. ಪೃಥುರಾಜನಿಗೆ ಭಗವಂತನ ಆಜ್ಞೆಯಂತೆ ಇಂದ್ರನ ಜೊತೆ ಸಖ್ಯವನ್ನು ಬೆಳೆಸಿ ತನ್ನ ತ್ಯಾಗ ಗುಣವನ್ನು ಪ್ರಚಾರ ಮಾಡಿದಂಥದ್ದು ಭಗವಂತ. ಪೃಥು ಮಹಾರಾಜ ಯಾರಿಂದ ಉಪದೇಶ ಪಡೆದಿದ್ದಾನಾಗಿದ್ದರೆ ಅಂತ ಕೇಳಿದರೆ ಸನತ್ಕುಮಾರರಿಂದ ಮೋಕ್ಷ ಸಾಧನೆಯ ಬಗ್ಗೆ ಉಪದೇಶವನ್ನು ಪಡೆದುಕೊಂಡಿದ್ದಾನೆ ಭಗವಂತ. ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ದೋಣಿಯಾಗಿರುವಂಥದ್ದು ಭಗವಂತನ ಮಹಾಮಹಿಮೆ. ಪೃಥುರಾಜನಲ್ಲಿ ಭಗವಂತನ ರೂಪ ಆವೇಶವಾಗಿದೆ ಅಂತ ಹೇಳಿದವಲ್ಲ, ಯಾವ ರೂಪ ಅದು ಅಂತ ಕೇಳಿದರೆ ರಾಜರಾಜೇಶ್ವರ ಅನ್ನುವಂತಹ ರೂಪದ ಆವೇಶ ನಾವು ಸಾಮಾನ್ಯವಾಗಿ ಹೇಳ್ತಾರೆ. ವಿವಕ್ಷಾಭೇದದಿಂದ ಎರಡೂ ಸರಿಯಾಗಿರುವಂಥದ್ದು. ಭಗವಂತ ರಾಜರಾಜೇಶ್ವರ ರೂಪದಿಂದ ಎಲ್ಲ ಚಕ್ರವರ್ತಿಗಳಲ್ಲಿ ರಾಜರುಗಳಲ್ಲಿ ಆವಿಷ್ಟನಾಗಿರ್ತಾನೆ. ಆದರೆ ಪೃಥುವಿನಲ್ಲಿ ಪೃಥುನಾಮಕನಾಗಿಯೂ ಇನ್ನೊಂದು ವಿಶೇಷ ಸನ್ನಿಧಾನ. ರಾಜರಾಜೇಶ್ವರ ಅನ್ನೋದು ಆವೇಶ, ಅವತಾರ ಎರಡೂ ವಿಶೇಷ ಅಂತ ನಾವು ಚಿಂತನೆಯನ್ನು ಮಾಡಬೇಕು. ಪೃಥು ಮಹಾರಾಜ ಭಗವಂತನ ಅವತಾರ ಅನ್ನೋದಕ್ಕೆ ಆಧಾರ ಇಲ್ಲೇ ಇದೆ. ಅದನ್ನು ಭಾಗವತ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಅಥಾಪ್ಯುದಾರ ಶ್ರವಸಃ ಪೃಥೋರ್ ಹರೇ ಹೇ ಕಲಾವತಾರಸ್ಯ ಕಥಾಮೃತ ಧೃತಃ. ಅಂದರೆ ಈ ರೀತಿಯಾಗಿ ಹರಿ ಭಗವಂತ ನಾರಾಯಣ ಅವನು ಅವತಾರವನ್ನು ಮಾಡಿದ್ದಾನೆ ಪೃಥುವಾಗಿ. ಭಾಗವತ ಅದನ್ನು ಹೇಳ್ತದೆ, ಏಷ ಸಾಕ್ಷಾ ಧರೇ ರಂಶೋ ಜಾತೋ ಲೋಕರಿರಕ್ಷಯ ಅಂತ ಭಾಗವತದಲ್ಲಿ ನಾವು ಕಾಣ್ತೀವಿ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಪೃಥು ಹೈರ್ ಹಯಾದೀಶು ದೇವೇಷ್ಟಾವಿಷ್ಟೋ ಹರಿಸ್ವಯಂ. ಪೃಥು ಕಾರ್ತ್ಯ ವೀರ್ಯಾರ್ಜುನ ಮೊದಲಾದವರಲ್ಲಿ ಭಗವಂತ ಆವೇಶ ಅವತಾರನಾಗಿದ್ದಾನೆ ಅನ್ನೋದು ನಾವು ಕಾಣ್ತಾ ಇದ್ದೀವಿ.
ಹೀಗೆ ಭಗವಂತನ ಅತ್ಯದ್ಭುತವಾದ ರೂಪ ಈ ಅರ್ಚಿ ಅಂತಂದ್ರಲ್ಲ ಅದರ ಬಗ್ಗೆನೂ ಹೇಳ್ತಾರೆ. ಭಗವಂತ ಅಂಶಾವತಾರನಾಗಿ ಪುತ್ರನಾಗಿ ಜನಿಸಿದ್ದಾನೆ, ಭಗವಂತ ಅವತಾರವನ್ನು ಮಾಡಿದ್ದಾನೆ. ಲಕ್ಷ್ಮೀ ಅವತಾರಳಾಗಿ ಅಂಶಾವತಾರಳಾಗಿ ಅರ್ಚಿ ಅವತಾರವನ್ನು ಮಾಡಿದ್ದಾಳೆ. ಇವರಿಬ್ಬರ ವಿವಾಹ ಸಮಸ್ತ ಆಡಳಿತಕ್ಕೆ ಕಾರಣವಾಗಿರುವಂಥದ್ದು, ಸುಖವಾದ ಸಮೃದ್ಧಕ್ಕೆ ಅವತಾರವಾಗಿರುವಂಥದ್ದು. ಅಂದರೆ ಈ ಪೃಥುರಾಜನಿಂದ ನಾವು ಕಲಿಯುವಂಥದ್ದೇನು, ಭಗವಂತ ಈ ಅವತಾರವನ್ನು ಮಾಡಿ ನಮಗೇನು ಸಂದೇಶವನ್ನು ನೀಡಿದ್ದಾನೆ ಅಂತ ಕೇಳಿದರೆ, ಪರಮಾತ್ಮ ಸರ್ವೋತ್ತಮನಾಗಿರುವಂಥವನು, ಅವನಲ್ಲಿ ಮಾತ್ರ ವಿಶೇಷವಾಗಿ ಭಕ್ತಿಯನ್ನು ಮಾಡಬೇಕು, ಬ್ರಹ್ಮಜ್ಞಾನಿಗಳಲ್ಲಿ ತರತಮ ಭಾವದಿಂದ ಉಪಾಸನೆಯನ್ನು ಮಾಡಬೇಕು, ಸನಾತನವಾದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಬೇಕು. ಭಗವಂತ ಪೃಥುರಾಜನಾಗಿ ಅವತಾರ ಮಾಡಿ ಮಾಡಿದ್ದ ಕೆಲಸನೇ ಅದು. ಪೃಥುರಃ ರಾಜ ತನ್ನ ಅತ್ಯದ್ಭುತವಾದ ಮಹಿಮೆಯನ್ನು ಇಲ್ಲಿ ತಿಳಿಸಿರುವಂಥದ್ದು, ಬ್ರಹ್ಮಜ್ಞಾನಿಗಳಲ್ಲಿ ತರತಮ ಭಾವದಿಂದ ವಿಶೇಷವಾಗಿ ಅವರ ಉಪಾಸನೆಯನ್ನು ಮಾಡಬೇಕು, ಸನಾತನವಾದ ಧರ್ಮವನ್ನು ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನೋದು ಈ ರೂಪದ ಒಂದು ಸಂದೇಶ. ಎಲ್ಲರೂ ಅವಶ್ಯವಾಗಿ ಈ ಪೃಥು ಮಹಾರಾಜನ ಒಂದು ಚರಿತ್ರೆಯನ್ನು ಶ್ರವಣ ಮಾಡಿ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆಯಬೇಕು, ಧಾರ್ಮಿಕವಾಗಿ ಇರಬೇಕು, ಧಾರ್ಮಿಕವಾಗಿ ನಡೆಯಬೇಕು. ಅದನ್ನು ಬಿಟ್ಟು ನಾವು ಏನೇ ಮಾಡಿದರೂ ಅದು ನಮಗೆ ಕ್ಷೇಮವಾಗೋದಿಲ್ಲ ಅನ್ನೋದು ವೇನರನ ಕಥೆಯಿಂದ ನಾವು ತಿಳಿಯಬಹುದು. ಅಲ್ಲಿ ಅವತಾರ ಮಾಡಿರುವಂತಹ ಭಗವಂತ, ಧರ್ಮವನ್ನು ಸ್ಥಾಪನೆ ಮಾಡಿರುವಂತಹ ಭಗವಂತ ಪೃಥು ಮಹಾರಾಜನಲ್ಲಿ ಅವತಾರವನ್ನು ಮಾಡಿರುವಂಥದ್ದು, ಪೃಥುವಿನಲ್ಲಿ ವಿಶೇಷವಾಗಿ ಸನ್ನಿಧಾನವುಳ್ಳಂತಹ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ, ಅಹಂ ಬ್ರಹ್ಮೇತಿ ವೇನಸ್ತು ಧ್ಯಾಯಾನ್ನಾಪರದಂತ ನಮಃ. ಅಂದರೆ ನೀವು ಅಧಾರ್ಮಿಕವಾದ ಆಚರಣೆಗಳನ್ನು ಅನುಸರಣೆ ಮಾಡಿದರೆ ಅದು ಯಾವತ್ತೂ ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಧರ್ಮ ಯಾವಾಗಲೂ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಧರ್ಮಯೇವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋದು ಈ ಪೃಥು ಮಹಾರಾಜನಿಂದ ನಾವು ತಿಳಿಯುವಂತಹ ಸಂದೇಶ.